ವೆಲ್ಕಮ್ ಬ್ಯಾಕ್. ಕೊರೋನಾ ಗೆದ್ದು ಬಂದ ಸಂಸದರ ಮಗಳು, ಸಂಸದರ ಪುತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಗೆದ್ದು ಬಂದಿದ್ದಾರೆ ಸಂಸದರ ಮಗಳು, ಆಕೆ ಆ ಸಂಸದರ ಪುತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಕೆಯ ಮನದಾಳದ ಮಾತನ್ನ ಕೇಳಿಸ್ತೀನಿ ನಾನೀಗ. ದಾವಣಗೆರೆಯ ಸಂಸದರಾದಂತಹ ಸನ್ಮಾನ್ಯ ಜಿ ಎಂ ಸಿದ್ದೇಶ್ವರ ಅವರ ಪುತ್ರಿ ಅಶ್ವಿನಿ ವಿದೇಶದಲ್ಲಿದ್ದರು, ಬಂದರು, ಅವ್ರಿಗೆ ಕೊರೋನಾ ಸೋಂಕಿತ್ತು, ವೈದ್ಯರ ಚಿಕಿತ್ಸೆ ಬಗ್ಗೆ ಮಾತನಾಡಿದ್ದಾರೆ ಅಶ್ವಿನಿ ಅವರು. ಗೆಸ್ಟ್ ಹೌಸ್ನಿಂದ ಹೇಳಿಕೆ ಕೊಟ್ಟಿದ್ದಾರೆ ಸಂಸದರ ಪುತ್ರಿ. ದೇಶದಲ್ಲಿ ಎಲೆಕ್ಷನ್ ಪ್ರಯುಕ್ತ ಜನಾಂಗೀಯ ಹಿಂಸೆ ನಡೀತಾ ಇದ್ದ ಕಾರಣದಿಂದ ನಾನು ನನ್ನ ಮಕ್ಕಳ ಜೊತೆ ಬರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು. ಬಂದು ನಾವು ಹೋಮ್ ಕ್ವಾರಂಟೈನ್ ಆಗಿ ಇದ್ವಿ, ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಬಂದು ಎರಡು ದಿನ ಆದ್ಮೇಲೆ ನಮ್ಮ ಡ್ಯಾಡಿ ನಮಗೆ COVID-19 ಟೆಸ್ಟ್ ಮಾಡಿಸಿದ್ರು. COVID-19 ಟೆಸ್ಟ್ ರಿಸಲ್ಟ್ಸ್ ಅಲ್ಲಿ ನನ್ ಪಾಸಿಟಿವ್ ಬಂತು, ಬೇರೆ ನನ್ನ ಮಕ್ಕಳದು ಮತ್ತೆ ಬೇರೆಯವ್ರದ್ದೆಲ್ಲ ನೆಗೆಟಿವ್ ಬಂತು. ಅದಾದ ನಂತರ ದಾವಣಗೆರೆ DC ಅವರಿಗೆ ಮತ್ತೆ SP ಅವರಿಗೆ ನನ್ನ ತಂದೆ ಮಾತಾಡಿ ಪ್ರೋಟೋಕಾಲ್ ಪ್ರಕಾರ ನನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದು SS ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ರು. ಅಲ್ಲಿ ಐಸೋಲೇಷನ್ ವಾರ್ಡ್ ಅಲ್ಲಿ ಇದ್ದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾನೇ ಚೆನ್ನಾಗಿ ಕೇರ್ ಮಾಡಿದ್ರು. ನನಗೆ ಯಾವುದೇ ತರದ ಸಿಂಪ್ಟಮ್ಸ್ ಕೂಡ ಇರಲಿಲ್ಲ. ಮೋಸ್ಟ್ಲಿ ಹಾಸ್ಪಿಟ್ಲಿಗೆ ಸೇರಿ ಮೆಡಿಕೇಶನ್ ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾ ಇದ್ರಲ್ಲ ಅದರಿಂದ ಕಾರಣನೋ ಏನೋ ಯಾವುದೇ ತರದ ಜ್ವರ ಆಗ್ಲಿ, ಕೆಮ್ಮಾಗ್ಲಿ, ನೆಗಡೆ ಆಗ್ಲಿ ಏನೂ ಇರಲಿಲ್ಲ. ಆದ್ರೆ ಇದ್ರ ಬಗ್ಗೆ ನಾವು ಇನ್ನೊಂದು ಯೋಚನೆ ಮಾಡ್ಬೇಕು. ಈ ತರ ಏನು ಸಿಂಪ್ಟಮ್ಸ್ ಇಲ್ದಲೆ ಎಷ್ಟೋ ಜನ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದು ಎಷ್ಟು ಜನಕ್ಕೆ ನೀವು ಹಬ್ಬಿಸ್ತಾ ಇದ್ದೀರಾ ಅಂತ. ಈ ಕಾಯಿಲೆ ಬೇಗ ಹರಡುತ್ತೆ, ಆದ್ರೆ ನಿಮ್ಗೆ ಏನು ತೊಂದರೆ ಮಾಡಲ್ಲ, ಹಂಗಾಗಿ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ.